ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಇನ್ಶೂರೆನ್ಸ್ ಬಗ್ಗೆ ಹೇಳ್ತಾ ಒಂದು ವಿಶೇಷವಾದ ಇನ್ಶೂರೆನ್ಸ್ ಅನ್ನು ನಿಮ್ಗೆ ಹೇಳಬೇಕು. ಇದು ಬಹಳಷ್ಟು ಜನರಿಗೆ ಗೊತ್ತೇ ಇರಲ್ಲ. ಕ್ರಿಟಿಕಲ್ ಇಲ್ನೆಸ್ ಇನ್ಶೂರೆನ್ಸ್ ಅಂತ ಇದರ ಹೆಸರು. ಕ್ರಿಟಿಕಲ್ ಇಲ್ನೆಸ್ ಇನ್ಶೂರೆನ್ಸ್ ಅಂದ್ರೆ ಏನು? ಅತ್ಯಂತ ದೀರ್ಘಕಾಲಿಕ ಕಾಯಿಲೆ ಅಥವಾ ಬಹಳ ಸೂಕ್ಷ್ಮವಾದ ಕಾಯಿಲೆಗೆ ನಾವು ಒಳಪಡುವಂತ ಇನ್ಶೂರೆನ್ಸ್ಗೆ ಕ್ರಿಟಿಕಲ್ ಇಲ್ನೆಸ್ ಅಂತ. ಬಹಳ ತೀಕ್ಷ್ಣವಾದಂತ ಕಾಯಿಲೆ ಇರಬೇಕು. ಉದಾಹರಣೆಗೆ ಕ್ಯಾನ್ಸರು, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್, ಇಂಥ ಮೇಜರ್ ಕಾಯಿಲೆಗಳೇನಿದೆ ಇದಕ್ಕೆ ಒಳಪಡುವಂತ ಇನ್ಶೂರೆನ್ಸ್ಗೆ ಕ್ರಿಟಿಕಲ್ ಇಲ್ನೆಸ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ಈ ಇನ್ಶೂರೆನ್ಸ್ನ ವಿಶೇಷತೆ ಏನಂದ್ರೆ, ಈ ಇನ್ಶೂರೆನ್ಸ್ ಪಡೆದ 90 ದಿನಗಳ ನಂತರ ಕಾಯಿಲೆ ಬಂದರೆ, ಯಾವುದೇ ಒಂದು ಆರ್ಗನ್ ಅನ್ನು ಟ್ರಾನ್ಸ್ಪ್ಲಾಂಟ್ ಮಾಡೋ ಸಂದರ್ಭ ಬಂದರೆ, ಅಥವಾ ಕ್ಯಾನ್ಸರ್ಗೆ ಒಳಪಟ್ಟರೆ, ಅಥವಾ ಹೃದ್ರೋಗ ಬಂದರೆ, ಯಾವುದೇ 12-16 ರೀತಿಯ ಕಾಯಿಲೆಗಳು ಬಂದಾಗ ಇನ್ಶೂರೆನ್ಸ್ ಕಂಪ್ನಿ ನಿಮ್ಮ ವೆಚ್ಚಕ್ಕೋಸ್ಕರ ದುಡ್ಡನ್ನು ನಿಮಗೆ ನೀಡಿಬಿಡುತ್ತೆ. ನೀವು 10 ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡಿದರೆ 10 ಲಕ್ಷ ರೂಪಾಯಿನಲ್ಲಿ ಪಾರ್ಟ್ ಪೇಮೆಂಟನ್ನು ನಿಮಗೆ ತಕ್ಷಣದಲ್ಲಿ ಇನ್ಶೂರೆನ್ಸ್ ಕಂಪ್ನಿ ಒದಗಿಸುತ್ತೆ. ಅದು ನೀವು ಖರ್ಚು ಮಾಡ್ತಿರೋ ಬಿಡ್ತಿರೋ ಅದು ನೋಡಲ್ಲ. ಆದರೆ ನಿಮಗೆ ಕ್ರಿಟಿಕಲ್ ಇಲ್ನೆಸ್ ಇದೆ ಅಂತ ಗೊತ್ತಾದ ತಕ್ಷಣ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗಿರಬಹುದು ಅಥವಾ ಬೇರೆ ಯಾವುದೇ ಕಾಯಿಲೆ ಆಗಿರ್ಬೋದು, ಅದು ಬಂದಿದೆ ಅಂದ ತಕ್ಷಣ ಕಂಪ್ನಿ ನಿಮಗೆ ದುಡ್ಡನ್ನು ಒದಗಿಸಿಬಿಡುತ್ತೆ. ಆ ದುಡ್ಡನ್ನು ನೀವು ಬಳಸಿಕೊಂಡು ನಿಮ್ಮ ಕಾಯಿಲೆಯಿಂದ ಋಣಮುಕ್ತರಾಗಬಹುದು ಅನ್ನುವ ನಿಟ್ಟಿನಲ್ಲಿ ಇರುವಂಥ ವಿಶೇಷವಾದಂಥ ಇನ್ಶೂರೆನ್ಸ್ ಸೌಲಭ್ಯ. ಈ ಇನ್ಶೂರೆನ್ಸಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬಹಳಷ್ಟು ಜನರಿಗೆ ಇರೋದಿಲ್ಲ. ಯೂಶ್ವಲಿ ನಾವು ಮಾಡೋವಂಥದ್ದು ಲೈಫ್ ಇನ್ಶೂರೆನ್ಸ್ ಮಾಡ್ತೇವೆ, ಆಕ್ಸಿಡೆಂಟ್ ಬೆನಿಫಿಟ್ ಮಾಡ್ತೇವೆ, ಅಥವಾ ಹೌಸ್ ಇನ್ಶೂರೆನ್ಸ್ ಮಾಡ್ತೇವೆ, ಪ್ರಾಪರ್ಟಿ ಇನ್ಶೂರೆನ್ಸ್ ಮಾಡ್ತೇವೆ. ಆದರೆ ಕ್ರಿಟಿಕಲ್ ಇಲ್ನೆಸ್ ಇನ್ಶೂರೆನ್ಸ್ ಅನ್ನೋದು ಭಾಳ ವಿಶೇಷವಾದಂಥ ಇನ್ಶೂರೆನ್ಸು. ಇದರ ಬಗ್ಗೆ ಮಾಹಿತಿಯನ್ನು ಪಡೆದು ನಮ್ಮ ವೃದ್ಧಾಪ್ಯದಲ್ಲಿ ಇದನ್ನು ಪಡೆಯುವ ಮೂಲಕ ಲಾಭವನ್ನು ಗಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.